ಬಾಂಗ್ಲಾದೇಶ ವರ್ಸಸ್ ಇಂಡಿಯಾ ಪ್ರಮುಖವಾದಂಥ ಪಂದ್ಯ ಇದೀಗ ಸ್ಟಾರ್ಟ್ ಆಗಿದೆ. ಟಾಸು ಮುಕ್ತಾಯವಾಗಿದೆ. ಟಾಸ್ ಗೆದ್ದಿದ್ದು ಯಾರು, ಏನ ಮಾಡ್ತಾ ಇದ್ದಾರೆ, ಹಾಗೆಯೇ ನಮ್ಮ ತಂಡದ ಪ್ಲೇಯಿಂಗ್ ಲೆವೆನ್ ಏನಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಮ್ಮ ಟೀಮ್ ಇಂಡಿಯಾ ಇವತ್ತಿನ ಪಂದ್ಯದ ಟಾಸ್ನ ಸೋತಿದ್ದಾರೆ, ಆದರೆ ಏನು ಡಿಫ್ರೆನ್ಸ್ ಆಗಿಲ್ಲ ಅಂತಲೇ ಹೇಳ್ತೀನಿ. ಟಾಸ್ ಗೆದ್ದಿದ್ದು ಬಾಂಗ್ಲಾದೇಶ ತಂಡ ಮೊದಲು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಭಾರತ ಚೇಸಿಂಗ್ ಮಾಡ್ತಾ ಇದ್ದಾರೆ ಗುರು, ಬೆಂಕಿ ಅಂತಲೇ ಹೇಳ್ಬೋದು. ತಂಡದಲ್ಲಿ ರೋಹಿತ್ ಮತ್ತು ಗಿಲ್ ಎಂದಿನಂತೆ ಇವತ್ತು ಕೂಡ ಓಪನಿಂಗ್ ಮಾಡ್ತಾರೆ. ಎಂದಿನಂತೆ ವಿರಾಟ್ ಕೊಹ್ಲಿ ಅವರು ನಂಬರ್ 3ನಲ್ಲಿ ಆಡ್ತಾರೆ. ನಂಬರ್ 4 ಶ್ರೇಯಸ್ ಅಯ್ಯರ್ ಬರ್ತಾರೆ. ನಂಬರ್ 5 KL ರಾಹುಲ್ ಬರ್ತಾರೆ. ನಂಬರ್ 6 ಹಾರ್ದಿಕ್ ಪಾಂಡ್ಯ ಅವರು ಬರ್ತಾರೆ. ನಂಬರ್ 7 ರವೀಂದ್ರ ಜಡೇಜಾ ಅವರು ಬರ್ತಾರೆ. ನಂಬರ್ 8 ಶಾದ್ರುಲ್ ಠಾಕೂರ್ ಬರ್ತಾರೆ. ನಂಬರ್ 9 ಕುಲ್ದೀಪ್ ಯಾದವ್ ಬರ್ತಾರೆ. ನಂಬರ್ 10 ಬೂಮ್ರಾ. ನಂಬರ್ 11 ಮೊಹಮ್ಮದ್ ಸಿರಾಜ. ಯಾವುದೇ ರೀತಿ ನಮ್ಮ ಟೀಮ್ ಇಂಡಿಯಾ ಬದಲಾವಣೆ ಆಗಿಲ್ಲ. ಯಾಕೆ ಬದಲಾವಣೆ ಮಾಡಬೇಕು ಅಂತ ಕೇಳಿದರೆ ರೋಹಿತ್ ಶರ್ಮಾ ಅವರು ಟಾಸ್ ಸೋತ ನಂತರ, ಹಾಗೆಯೇ ಏನು ಯಾವುದೇ ರೀತಿ ರೀಸನ್ ಇಲ್ಲ, ಇವತ್ತು ನಾವು ಚೇಸಿಂಗ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಳ್ಳೆಯದಾಯಿತು, ಬಾಂಗ್ಲಾದೇಶ ತಂಡ ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡ್ತಾ ಇರೋದು. ಪುಣೆ ಪಿಚ್ಚಲ್ಲಿ ಚೇಸಿಂಗ್ ಮಾಡೋರು ಗೆದ್ದೇ ಗೆಲ್ತಾರೆ ಅಂತ ಹಿಸ್ಟ್ರಿ ಇದೆ, ಟ್ರ್ಯಾಕ್ ರೆಕಾರ್ಡ್ ಇದೆ. ನಿಮ್ಮ ಪ್ರಕಾರ ನೀವು ಕಮೆಂಟ್ ಮಾಡಿ ಟೀಮ್ ಇಂಡಿಯಾ ಪ್ಲೇಯಿಂಗ್ ಲೆವೆನ್ನಲ್ಲಿ ಏನಾರ ಬದಲಾವಣೆ ಆಗಬೇಕಾಗಿತ್ತು ಅಂತ. ಯಾವುದೇ ರೀತಿ ಬದಲಾವಣೆ ಆಗಿಲ್ಲ, ಟಾಸ್ ಸೋತಿದೆ ನಮ್ಮ ಟೀಮ್ ಇಂಡಿಯಾ, ಬೌಲಿಂಗ್ ಮಾಡ್ತಿದೆ. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಹಾಗೆ ನಮ್ಮ ಪೇಜ್ನ ಫಾಲೋ ಮಾಡ್ತಾ ಬನ್ನಿ.